ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತು ಬೆಂಡೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಬೆಂಡೆಕಾಯಿ, ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆನಂತರ ಇದನ್ನು ರುಬ್ಬೋದಕ್ಕಿಂತ ಈ ಥರ ಕುಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸ್ವಲ್ಪ ಸಪ್ರೇಟಾಗಿ ಅಂದರೆ ಕುಟ್ಟೋದು ಸಣ್ಣದ್ರಿ ಇರೋ ಕಾರಣ ನಾವು ಒಂದೊಂದೇ ಸಣ್ಣಕ್ಕೆ ಕುಟ್ತಾಯಿದ್ದೀವಿ. ಈ ಥರ ಕುಟ್ಟಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿ ಹಾಕಿದ ತಕ್ಷಣ ಎಲ್ಲ ಮಿಕ್ಸ್ ಅದಷ್ಟು ಟೇಸ್ಟ್ ಕೊಡೋಲ್ಲ. ಈ ಚಟ್ನಿ ಹುಳಿನೆಲ್ಲ ಈ ಥರ ಕುಟ್ಟಿ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಂತರ ಟೊಮೊಟೊ ಹಣ್ಣು ಜೊತೆಗೆ ಕೊತ್ತಂಬರಿ. ಇದನ್ನು ಸಹ ಸಣ್ಣದಾಗಿ ಕುಟ್ಕೊತಾ ಇದ್ದೀನಿ. ಇಷ್ಟೀಗ ಆಗಿದೆ. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಹೆಚ್ಕೊಂಡಿರೋ ಈರುಳ್ಳಿನ ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಆಗುವಾಗಲೇ ಹಾಕಿರ್ತೀವಿ, ನೋಡಿ ಬೇಕಾದರೆ ಸ್ವಲ್ಪ ನೀವು ಹಾಕ್ಕೊಬೋದು. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.